ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡ್ದಾನೆ, ಹೊರಟೋಗಿ. ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ, ಅವಳಿಗೆ ನನ್ನ ನೋಡಕ್ಕೂ ಇಷ್ಟ ಇಲ್ಲ. ಐ ಆಮ್ ಸಾರಿ ಮಮ್ಮಿ. ಠಿಕಾಣಿ ಹುಡ್ತಾರೋ ಏನೋ. ಅವ್ರಿಗೇನ್ ಮನೆ ಇಲ್ವಾ? ನಮ್ಮ ಮನೇಲಿ ಯಾಕಿರ್ತಾರೆ? ಅವ್ರ ಮನೆಗಿಂತ ಈ ಮನೆ ದೊಡ್ಡದು ಕಣೆ. ಮೇಲಾಗಿ ಏನೋ ಕೆಲಸ ಮಾಡದೆ ಮೂರ್ ಹೊತ್ತು ಮೇಯ್ಬೋದು ಅಂತ. ನಮಸ್ಕಾರ ಅಕ್ಕ ಅವ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಭಾವನ ಅವ್ರೆ? ಚೆನ್ನಾಗಿದ್ದೀನಮ್ಮ. ಮದುವೆ ಆಗಿ ಇಷ್ಟು ದಿನ ಆದ್ಮೇಲೆ ಇವಾಗ ನಮ್ಮನ್ನ ನೋಡ್ಬೇಕು ಅನ್ನಿಸ್ತಾ? ಹಾಗೇನಿಲ್ಲ, ನೀವು ಹೇಗಿದ್ದೀರಿ? ಏನಮ್ಮ ಹಾರಿಕಾ, ಚೆನ್ನಾಗಿದ್ಯಾ? ಏನಾದ್ರೂ ಗುಡ್ ನ್ಯೂಸ್ ಇದೆಯಾ? ಹೇಗೆ? ಅದೊಂದು ಕಮ್ಮಿ ಆಗಿತ್ತು. ಇದೇ ಊರಲ್ಲಿ ಇದ್ರು ಕೂಡ ನಮ್ಮನ್ನ ನೋಡಕ್ ಒಂದ್ಸಲನೂ ಬರ್ಲಿಲ್ಲ, ಕಡೆ ಪಕ್ಷ ವಸು ನೋಡಕ್ಕೂ ಬರ್ಲಿಲ್ಲ. ಗಾಳಿ ದೀಪ ಹಚ್ಚಿ ದೇವ್ರೆ ಅನ್ಕೊಳ್ಳೋ ಬದ್ಲು ದೇವ್ರ ಮುಂದೆ ದೀಪ ಹಚ್ಚಿ ಅದು ಚೆನ್ನಾಗಿದೆ ಅಂದ್ಕೊಳ್ಳೋದು ತಪ್ಪಲ್ವಾ? ಆ ದೀಪ ಇಲ್ಲಿನ ಸುನಾಮಿಗೆ ಆರ್ ಹೋಗ್ತಾ ಇದೆ. ಹೌದು, ಹೇಳ್ದೆ ಕೇಳ್ದೆ ಬಂದ್ಬಿಟ್ರಲ್ಲ. ಕಾರ್ತಿಕ್ ಮಾಸ ಮುಗಿತಲ್ವಾ, ಶ್ರೀಶೈಲಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ದೀವಿ.
ನಿಮ್ಮೆಲ್ಲರನ್ನು ನೋಡಿ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ? ಹೀಗೆ ನೀವಿಬ್ರು ಬ್ಯಾಗ್ ಸಮೇತ ಬಂದಿದ್ ನೋಡಿ ಇಲ್ಲೇ ಉಳ್ಕೊಳಕ್ ಬಂದ್ರೇನೋ ಅಂದ್ಕೊಂಡೆ. ಅಯ್ಯಯ್ಯೋ, ಮಗಳ ಮನೇಲಿ ಹೇಗೆ ಉಳ್ಕೊಳಕಾಗತ್ತೆ? ತಪ್ಪೇನಿದೆ ಭಾವನವ್ರೆ, ನಿಮ್ಗೆ ಗಂಡ ಮಕ್ಕಳಿಲ್ಲ, ಮಗ ಆದ್ರೂ ಮಗಳಾದ್ರೂ ಸೊಸೆ ಆದ್ರೂ ಅವಳೆ ಅಲ್ವಾ, ಅದಕ್ಕೆ ಒಂದೇ ಕಡೆ ಇರೋದು ಒಳ್ಳೇದಲ್ವಾ ಅಂದೆ. ಇಲ್ಲ, ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೆ ಒಳ್ಳೇದು. ಇಲ್ಲಿ ನಮ್ಮ ಹೊಸು ಆನಂದವಾಗಿದ್ದಾಳೆ, ಅದೇ ನಮಗ್ ಸಂತೋಷ. ಏನೋ ಮಾತಿನ ವರ್ಸೆಗೆ ಹಾಗಂದೆ ಬಿಡಿ, ನಾನು ಹೇಳ್ದೆ ಅಂತ ನೀವಿಲ್ಲೇ ಉಳ್ಕೊಂಡ್ಬಿಡ್ತೀರಾ ಹೇಗೆ? ಅವ್ರಿರ್ತೀನಿ ಅಂದ್ರು ಇಲ್ಲಿರಕ್ ಬಿಡೋರು ಯಾರು? ಅಯ್ಯೋ, ನನ್ ಬುದ್ಧಿಗಿಷ್ಟು ಇಷ್ಟೊತ್ತಿಂದ ನಿಮ್ಮಿಬ್ರನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಬನ್ನಿ ಅಕ್ಕ, ಬನ್ನಿ ಭಾವ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹರಿಕಾ, ಭಾವನ್ಗೂ ಅಕ್ಕನ್ಗೂ ಕಾಫಿನೋ ಟೀನೋ ತಗೊಂಡ್ ಬಾಮ್ಮ. ಮೊದ್ಲು ಕುಡಿಯಕ್ ನೀರ್ ತಗೊಂಡ್ ಬಾ. ಅದೆಲ್ಲ ಏನು ಬೇಡಮ್ಮ. ನಮ್ ವಸು. ವಸು, ನಿಮ್ ಅಪ್ಪ ಅಮ್ಮ ಅದೇ ನಿಮ್ ಅತ್ತೆ ಮಾವ ಬಂದಿದ್ದಾರೆ. ಬಾಮ್ಮ. ಕರ್ದಿದ್ದೀನಿ, ಬಂದ್ಬಿಡ್ತಾಳೆ. ಇವರು ಈ ಟೈಮಲ್ಲಿ ಯಾಕೆ ಬಂದಿದ್ದಾರೆ ಪಾವನಿ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ವಸು ಹ್ಯಾಪಿಯಾಗಿದ್ದಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೆನ್ನೆ ನಡೆದಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಪಾವನಿ. ಅವರು ಹೋಗೋವರೆಗೂ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಹೌದು ರೀ, ಬನ್ನಿ ಅವರನ್ನು ಮಾತಾಡ್ಸೋಣ. ಹ್ಞೂ. ಹಾಯ್ ಅಂಕಲ್. ಹಾಯ್ ಆಂಟಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾರಿನಮ್ಮ, ನಿಮ್ಮ ಆನಿವರ್ಸರಿಗೆ ಬರೋಕೆ ಆಗಲಿಲ್ಲ. ಪರವಾಗಿಲ್ಲ ಚಿಕ್ಕಮ್ಮ, ನಿಮ್ಮ ಆರೋಗ್ಯ ಹೇಗಿದೆ ಚಿಕ್ಕಮ್ಮ? ದೇವ್ರ ದಯೆಯಿಂದ ಚೆನ್ನಾಗಿದ್ದೀವಮ್ಮ. ರಾಕಿ, ತಾತಂಗೂ ಅಜ್ಜಿಗೂ ನಮ್ಗೆ ಈ ಮನೇಲಿ ಆಗ್ತಿರೋದ್ರ ಬಗ್ಗೆ ಗೊತ್ತಾಗ್ಬಾರ್ದು. ಹೇಳಲ್ಲ ಮಮ್ಮಿ, ಮೊದಲು ನೀನು ಕಣ್ಣೋರ್ಸ್ಕೋ, ಇಲ್ಲ ಅಂದ್ರೆ ನೀನು ನೈಟ್ ಎಲ್ಲ ಅಳ್ತಿದೆ ಅಂತ ತಾತ ಅಜ್ಜಿಗೆ ಡೌಟ್ ಬರುತ್ತೆ. ತಾತಂಗೂ ಅಜ್ಜಿಗೂ ನಾವು ಇಲ್ಲಿ ಖುಷಿಯಾಗಿದ್ದೀವಿ ಅಂತ ಹೇಳ್ಬೇಕು, ಸರಿನಾ? ನಾನು ಹೇಳ್ತೀನಿ ಮಮ್ಮಿ, ನೀನೇನು ಹೇಳ್ಬೇಡ, ಯಾಕಂದ್ರೆ ನೀನು ಸುಳ್ಳು ಹೇಳಲ್ಲ. ಬಾ ಮಮ್ಮಿ, ಹೋಗೋಣ. ಈ ನಡುವೆ ಮಕ್ಕಳು ಮನೆಗೆ ಬಂದಿದ್ರೇನಪ್ಪ? ಇಲ್ಲ ಅಂಕಲ್, ಒಂದೇ ಸರಿ ಸಂಕ್ರಾಂತಿ ಹಾಲಿಡೇಸಿಗೆ ಬರ್ತಾರಂತ. ಅಜ್ಜಿ, ವಸು ರಾಕಿ ಅಳಿಯಂದ್ರ ರೂಮಿಂದ ಬರ್ಬೇಕಲ್ಲ, ಈ ರೂಮಿಂದ ಯಾಕೆ ಬರ್ತಿದ್ದಾರೆ? ರಾಕಿ. ಅಜ್ಜಿ. ವಸು, ಹೇಗಿದೆಯಮ್ಮ? ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಮ್ಮ. ನಾವು ಚೆನ್ನಾಗಿದ್ದೀವಿ, ನೀನೇನು ಹೀಗಾಗೋಗಿದ್ಯಾ? ರಾತ್ರಿ ಪೂರ್ತಿ ಅಳ್ತಾ ಇದ್ರೆ ಹೀಗಾಗದೆ ಇನ್ನೇನಾಗುತ್ತೆ? ನಾನ್ ಚೆನ್ನಾಗೇ ಇದ್ದೀನಮ್ಮ, ನೀನೇ ಸಣ್ಣಗಾಗಿದ್ಯಾ? ರಾಕಿ, ನಿಂಗೆ ನಾನು ಗುರ್ತು ಸಿಗ್ತಿಲ್ವಾ? ಕನಿಷ್ಠ ಫೋನ್ ಕೂಡ ಮಾಡ್ಲಿಲ್ಲ, ನಮ್ಮನ್ನ ಮರ್ತ್ಬಿಟ್ಟೇನೋ? ಹೌದಜ್ಜಿ, ಮರ್ತು ಹೋಗಿದ್ದೀನಿ, ಯಾಕಂದ್ರೆ ನಾವಿಲ್ಲಿ ತುಂಬಾ ಹ್ಯಾಪಿ ಆಗಿದ್ದೀವಲ್ಲ. ಇಲ್ಲಿ ಎಲ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನನ್ಗೆ ಈ ಮನೆ, ಇಲ್ಲಿರೋ ಜನರನ್ನ ಬಿಟ್ರೆ ಬೇರೆ ಯಾರು ನೆನಪೇ ಬರಲ್ಲ. ಹೌದಾ? ರಾಕಿ ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ದಾನೆ. ಅವನ್ ಕವರ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ರಿಯಲ್ ವಿಷಯ ರಿವೀಲ್ ಮಾಡೋಣ. ಯಾಕ ಆಂಟಿ? ವಸುನ ಅಳಿಸಿದೀವಲ್ಲ, ಇವರು ಕೂಡ ಅಳ್ಬೇಕು. ಯಾರನ್ನು ಬಿಡಲ್ಲ ಅಲ್ವಾ ನೀವು? ದಟ್ ಇಸ್ ಸುಮಂಗಲಿ. ಅಳಿಯಂದ್ರು ಮನೇಲಿಲ್ವೇನಮ್ಮ? ಅವರು ಆ ರೂಮಲ್ಲಿದ್ದಾರಪ್ಪ. ಅಳಿಯಂದ್ರು ಆ ರೂಮಲ್ಲಿದ್ರೆ ನೀನ್ ಈ ರೂಮಿಂದ ಬರ್ತಿದ್ಯಲ್ಲ ವಸು.
ಅವಳು ಈ ರೂಮಲ್ಲೇ ಇರ್ತಾಳೆ ಅಕ್ಕ. ಅದು ರಾಕಿನ ಸ್ಕೂಲಿಗೆ ರೆಡಿ ಮಾಡ್ತಿದ್ಲು ಚಿಕ್ಕಮ್ಮ. ಅನುಕೀರ್ತಿ ಎಲ್ಲಿದ್ದಾರಮ್ಮ? ಅವರು ಅವ್ರ ಡ್ಯಾಡಿ ಜೊತೆ ಇದ್ದಾರೆ ಭಾವನವರೇ. ಇದೇನ್ ವಸು, ಮಕ್ಕಳು ನಿನ್ ಜೊತೆ ಇಲ್ವಾ? ನಿನ್ನೆವರೆಗೂ ಇದ್ರು ಅಕ್ಕ. ಅಂಕಲ್ ಆಂಟಿ, ನೀವ್ ಯಾವಾಗ ಬಂದ್ರಿ? ಈಗಲೇ ಬಂದ್ವಿ. ಚೆನ್ನಾಗಿದ್ಯಾನಪ್ಪ? ಟೈಮ್ಗೆ ಶಿವಪೂಜೆಲಿ ಕರಡಿತರ ಬಂದ್ಬಿಟ್ಟ. ಚೆನ್ನಾಗಿದ್ದೀನಿ ಅಂಕಲ್, ಎಲ್ಲರೂ ಚೆನ್ನಾಗಿದ್ದೀವಿ. ಸುಳಿ ಯಾಕೋ ಹೇಳ್ತೀಯ? ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ ಚೆನ್ನಾಗಿದ್ದಾರೆ, ಉಳಿದವರೆಲ್ಲ ಬೇಜಾರಲ್ಲಿದ್ದಾರೆ. ಜೋಕ್ ಯಾಕತ್ತೆ ಆಂಟಿ? ಅಂಕಲ್ ನಿಜ ಅನ್ಕೊಳ್ತಾರೆ. ನಾನು ಹೇಳಿದ್ದು ನಿಜಾನೇ ಅಲ್ವೇನೋ? ಮಕ್ಕಳು ಅಳಿಯಂದ್ರ ಜೊತೆ ಯಾಕಿದ್ದಾರೆ ವಸು? ಅಭಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದಾನೆ ಚಿಕ್ಕಮ್ಮ. ಹೌದು ಅಜ್ಜಿ, ಡ್ಯಾಡಿನೇ ಅವರಿಬ್ಬರಿಗೂ ಹೋಮ್ವರ್ಕ್ ಮಾಡಿಸ್ತಿದ್ದಾರೆ. ಇದೇನಮ್ಮ ವಸು, ನೀನ್ ಮಾಡಿಸ್ಬೇಕಲ್ವಾ? ಅದನ್ನೇ ನಾನು ಹೇಳ್ತಿರೋದು ಭಾವನವ್ರೇ. ಏ ಅಖಿಲ್, ನೀನ್ ಇಲ್ಬ, ಏನು ಹೇಳ್ಬೇಕು? ಎಲ್ಲಿಗೋ ಬಾ, ಬಾ ಹೇಳ್ತೀನಿ, ಬಾ ಬಾ. ಎಲ್ಲಿಗೋ ಅಣ್ಣ, ಹೇಳಣ್ಣ. ನೀನ್ ಆಗ್ಲೇ ಕೇಳ್ತಿದ್ಯಲ್ವೇ? ಏನ್ ಕೇಳಿದ್ನೋ? ಅದೇ ಹೇಳ್ತೀನಿ ಬಾ. ಅಲ್ಲ ಅಲ್ಲ, ಎಲ್ಲಿಗೆ? ಎಲ್ಲ ಸರಿಯಾಗಿದೆ ಅಲ್ವಾ ವಸು? ಹಾ ಇದೆಯಮ್ಮ. ನಿಜ ಹೇಳಮ್ಮ. ಮಮ್ಮಿ ಯಾವತ್ತಾದ್ರೂ ಸುಳ್ಳು ಹೇಳಿದ್ದಾರ ತಾತ? ನೀವೇ ಮರಿ ಮಾಡ್ಕೋಬೇಡಿ ಚಿಕ್ಕಪ್ಪ, ಎಲ್ಲಾನು ಚೆನ್ನಾಗೇ ಇದೆ. ಏನ್ರೋ, ಏನ್ ಹೇಳ್ಬೇಕು ನನ್ಗೆ? ಏನ್ ಕೊಡ್ಬೇಕು ನನ್ಗೆ? ಬುದ್ಧಿ ಹೇಳ್ಬೇಕು ನಿಂಗೆ. ಮುಖದ ಮೇಲೆ ಪಂಚ್ ಕೊಡ್ಬೇಕು. ಅಂತ ತಪ್ಪು ನಾನೇನು ಮಾಡಿದೆ? ಸುಶೀಲ ಅಂಟಿ ಮೂರ್ತಿ ಅಂಕಲ್ ಮುಂದೆ ಎಕ್ಸ್ಟ್ರಾ ಹೇಳೋದು ಯಾಕೆ? ನಾನೇನೋ ಹೇಳ್ದೆ? ನಿನ್ನೆ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬೇಕಾ? ಅಂದ್ರೆ ಈ ಮನೇಲಿ ಏನ್ ನೋಡಿದ್ರು ಅವ್ರಿಗೂ ಗೊತ್ತಾಗ್ಬೇಕಲ್ವೇನೋ? ಯಾಕೆ ಗೊತ್ತಾಗ್ಬೇಕು, ಯಾಕೆ ಗೊತ್ತಾಗ್ಬೇಕು? ಅವ್ರೇನು ವಸು ಹ್ಯಾಪಿ ಆಗಿದ್ದಾಳೆ ಅಂತ ಬಂದಿದ್ದಾರೆ, ಅವ್ರ ಖುಷಿನ ಹಾಳು ಮಾಡ್ತಿದ್ಯಾ? ವಸು ಖುಷಿಯಾಗಿಲ್ವಲ್ಲ? ವಸು ಅತ್ಗೆನ್ನ ಖುಷಿಯಾಗಿಡೋದು ನಮ್ಮ ಕುಟುಂಬದ ಕರ್ತವ್ಯ. ಹೀಗಿರುವಾಗ ಮನೇಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಅವ್ರನ್ನ ಬೇಜಾರು ಮಾಡ್ತೀಯಾ? ನಾವು ಹೇಳದೆ ಇದ್ರು ಅವ್ರಿಗೆ ಗೊತ್ತಾಗುತ್ತಲ್ವೇನೋ? ನೀನ್ ಹೇಳದೆ ಇದ್ರೆ ಸಾಕು, ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಹೋಗೋ ತನಕ ಬಾಯಿ ಬಿಟ್ರೆ ನಿನ್ ಬಾಯಿಗೆ ಹೊಲಿಗೆ ಹಾಕ್ತೀನಿ ಅಷ್ಟೇ. ಈ ಸರಿ ನಿನ್ನ ಹೊರಗೆ ಕರ್ಕೊಂಡ್ ಬಂದ್ವಿ, ನೆಕ್ಸ್ಟ್ ಟೈಮ್ ಡೈರೆಕ್ಟ್ ಮೇಲಕ್ಕೆ. ಹುಷಾರು ಬರೋ. ಏನ್ ಹೇಳಿದ್ರು ಆಂಟಿ? ನನ್ನನ್ನ ಸುಮ್ಮನಿರು ಅಂತಿದ್ದಾರೆ. ಹಾಗಂತ ಸುಮ್ಮನೆ ಆಗೋಗ್ತೀರಾ ಹೇಗೆ? ಸುಮ್ಮನೆ ಆಗ್ಬಿಟ್ರೆ ನಾನು ಸುಮಂಗಲಿ ಹೇಗಾಗ್ತೀನಿ? ಹಾಗಾದ್ರೆ ಸುಶೀಲಾ ಆಂಟಿಗೆ ನಡೆದಿರೋ ವಿಷಯನೆಲ್ಲ ಹೇಳ್ತೀರಾ ಅಂತಾಯ್ತು? ಹೇಳ್ದೆ ಇದ್ರೆ ನನ್ನ ಹೊಟ್ಟೆ ಊದ್ಕೊಂಡ್ಬಿಡುತ್ತೆ ಕಣೆ. ನನಗಿಲ್ದೆ ಇರೋ ಮನಃಶಾಂತಿ ಅವ್ರಿಗೆ ಮಾತ್ರ ಯಾಕೆ? ಮತ್ತಿನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಮನೆ ಒಳಗೆ ಹೋಗಿ. ಈಗ ನೀನು ನನಗ್ ಸಮಾಧಾನ ಮಾಡಕ್ ಬಂದ್ಯಾ, ಇಲ್ಲ ಬೆಂಕಿ ಹಚ್ಚೋಕ್ ಬಂದ್ಯಾ? ನೀವ್ ಹೇಗ್ ಅನ್ಕೋತೀರಾ ಹಾಗೆ ಆಂಟಿ? ಬುದ್ಧಿವಂತ ಆಗ್ಬಿಟ್ಟಿದ್ಯಾ? Thank you.
ಆಗುತ್ತೆ. ಏನೋ ಅದು, ಅಪ್ಪ ಅಮ್ಮ ಬಂದಿದ್ದಾರೆ. ಯಾರಪ್ಪ ಅಮ್ಮ? ಅದೇ ನನ್ನ ಅತ್ತೆ ಮಾವ ಬಂದಿದ್ದಾರೆ. ನೀನು ಕ್ಲಾರಿಟಿಯಿಂದ ಹೇಳು, ಈಗ ಯಾಕೆ ಬಂದಿದ್ದಾರೆ? ನೀನು ಬಾ ಅಂದ್ಯಾ? ಅಯ್ಯೋ ಇಲ್ಲ ಅತ್ತೆ, ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರಂತೆ, ಪ್ರಸಾದ ಕೊಡಕ್ಕೆ ಬಂದಿದ್ದಾರೆ. ಸರಿ ಬರ್ತೀನಿ ಹೋಗು. ಒಂದು ವಿಷಯ ಅತ್ತೆ. ಮತ್ತೇನು ಅಂದ್ರೆ, ಅದು ನಿಮಗೆ ಹೇಗೆ ಏನು ಅಂತ ಕರೆಕ್ಟಾಗಿ ಹೇಳು. ನಿನ್ನೆ ಮನೇಲಿ ದುರದೃಷ್ಟವಾಗಿ ಏನೆಲ್ಲ ನಡೆದು ಹೋಯ್ತು. ಅದು ದುರದೃಷ್ಟ ಅಲ್ಲ, ನಿನ್ನ ಬೇಜವಾಬ್ದಾರಿತನ. ಆ ವಿಷಯನ ಅಪ್ಪ ಅಮ್ಮಂಗೆ, ಅದೇ ನನ್ನ ಅತ್ತೆ ಮಾವಂಗೆ ಹೇಳಬೇಡಿ. ಓಹೋ, ನೀನೇನು ತಪ್ಪು ಮಾಡಿಲ್ಲ ಅಂತ ಅವರೆದುರು ನಟಿಸು ಅಂತ ಹೇಳ್ತಾ ಇದೀಯಾ? ನಾವೆಲ್ಲ ಮನೇಲಿ ಹ್ಯಾಪಿಯಾಗಿದ್ದೀವಿ ಅಂತ ಅವ್ರ ಮುಂದೆ ಸುಳ್ಳು ಹೇಳಬೇಕಾ? ನನ್ನ ಉದ್ದೇಶ ಅದಲ್ಲ ಅತ್ತೆ. ಮತ್ತೇನೀಗ ನಿನ್ನ ಉದ್ದೇಶ? ನನ್ನಿಂದ ನೀವು ಬೇಜಾರಾಗಿದ್ದೀರಂತ ಗೊತ್ತಾದ್ರೆ ಅವರು ಬೇಜಾರು ಮಾಡ್ಕೋತಾರೆ ಅತ್ತೆ. ಅಂದ್ರೆ ನಾವು ಬೇಜಾರಾದ್ರೆ ಪರವಾಗಿಲ್ಲ, ಅವ್ರು ಮಾತ್ರ ಬೇಜಾರಾಗಬಾರ್ದಾ? ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ನಾನು ಅವ್ರಿಗೆ ಹೇಳಬಾರ್ದಾ? ನಿನ್ನ ಮಗನ ಚೆನ್ನಾಗಿ ನೋಡಿಕೊಂಡು ಅಭಿ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತಿದ್ಯಾ? ಅದು ಎಂಥ ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ಅವ್ರಿಗೂ ಹೇಳ್ತೀನಿ ಬಿಡು. ಕ್ಷಮಿಸಿ ಅತ್ತೆ, ನನ್ನಿಂದ ತಪ್ಪಾಗಿದೆ, ಇಲ್ಲ ಅನ್ನಲ್ಲ. ಆದರೆ ನನಗೆ ತಿದ್ಕೊಳ್ಳೋಕ್ಕೊಂದು ಅವಕಾಶ ಕೊಡಿ. ನಾನು ಆ ಮನೇಲಿದ್ದಾಗ ನಾನೇನು ತಪ್ಪು ಮಾಡಿದರೂ ನನ್ನ ಅವ್ರು ಕಾಪಾಡಿದ್ದಾರೆ. ಈ ಮನೇಲಿ ನನ್ನ ಕಾಪಾಡೋರು ನೀವೇ ಅತ್ತೆ. ನಾನು ನಿಮ್ಮ ಮನೆಯವಳೆ ಹೊರತು ಅವ್ರ ಮನೆಯವಳಲ್ಲ, ಅವ್ರ ಮಗಳು ಅಲ್ಲ. ಪಾವನಕ್ಕ ಹೇಳ್ತಿದ್ರು ನೀವು ತುಂಬ ಒಳ್ಳೆಯವರು ಅಂತ, ಅಕ್ಕನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂತ. ಇನ್ನೊಮ್ಮೆ ತಪ್ಪು ಮಾಡಲ್ಲ ಅತ್ತೆ. ನಿನ್ನ ಮಗನ ಒಂದು ರೀತಿ, ಅಭಿ ಮಕ್ಕಳನ್ನ ಇನ್ನೊಂದು ರೀತಿ ನೋಡ್ಕೋತಾ ಇದೆಯಲ್ಲ, ನಿನ್ನ ಹಾಗೆ ನಾನು ಪಕ್ಷಪಾತ ಮಾಡಲ್ಲ. ಪಾವನಿಯಾಗ್ಲಿ, ನೀನಾಗ್ಲಿ, ಹಾರಿಕಾ ಆಗ್ಲಿ, ನನಗೆಲ್ಲರೂ ಒಂದೇ. ನನಗೆ ಗೊತ್ತು ಅತ್ತೆ. ಹೋಗಿ ಅವ್ರ ಕಾಫಿನೋ ಟೀನೋ ಕೊಡು, ನಾನು ಬರ್ತೀನಿ. ಅಮ್ಮ ಕಾಫಿ ತಗೊಂಬರ್ತೀನಿ. ಏನೋ ಅಂದ್ಕೊಂಡಿದ್ದೆ ಅದಕ್ಕೆ, ವಸು ಸಾಮಾನ್ಯದೊಳಲ್ಲ, ತನ್ನವ್ರು ಬಂದ ಕೂಡ್ಲೇ ಎಲ್ಲರೂ ತನ್ನ ಕಡೆ ತಿರುಗಿಸ್ಕೊಂಡ್ಬಿಟ್ಟಿದ್ದಾಳೆ ನೋಡಿದ್ಯಾ? ಅವಳು ಈ ಮನೇಲಿ ಚೆನ್ನಾಗಿರೋ ಥರ, ಇಲ್ಲೇನು ತಪ್ಪೇ ನಡೆದಿಲ್ಲ ಅನ್ನೋ ಥರ ನಿನ್ನ ಸುಳ್ಳು ಹೇಳು ಅಂತಿದ್ದಾಳೆ. ಏನೂ ನಡೀದೇ ಇರೋ ಹಾಗೆ ತನ್ನವ್ರ ಮುಂದೆ ನಗ್ನಗ್ತ ನಟಿಸು ಅಂತಿದ್ದಾಳೆ. ಅವಳು ಹೇಳ್ದ ಹಾಗೆ ನೀನು ನಟಿಸ್ತೀಯಾ ಹೇಗೆ?